ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ, ನನ್ನ ಹೆಸರು ಚೈತ್ರ. ನಾನು ಸಿಯಾಟಲಿಂದ ಕನ್ನಡ ವೀಡಿಯೋಸ್ನ ಮಾಡ್ತೀನಿ. ನಾವು ರೀಸೆಂಟಾಗಿ ಯು ಎಸ್ಗೆ ಮೂವ್ ಆದ್ವಿ. ಸೊ ನೀವು ಯಾರೆಲ್ಲ ನನ್ನ ಹಳೆ ವೀಡಿಯೋಸ್ನ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ನನ್ನ ಡೇ ಇನ್ ಮೈ ಲೈಫ್, ಅಂದರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಆಲ್ರೆಡಿ ತಿಂಡಿ ಆಯಿತು, ನಾನು ದೋಸೆ ಮಾಡಿದ್ದೆ. ಸೊ ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ, ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದಿನಕ್ಕೆ ಮುಂಚೆನೇ ಮೊಳಕೆ ಕಾಳು ನೆನೆ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಬನ್ನಿ ಇವತ್ತು ನಾನು ಹೇಗೆ ಮೊಳಕೆ ಕಾಳು ಸಾರು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನೊಂದು ಜಾರ್ಗೆ ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ. ನನ್ನ ಹತ್ರ ಕಾಯಿ ತುರಿಯೋ ಮಣೆ ಇಲ್ಲ, ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಎರಡು ಥರ ಸಾರನ್ನ ಮಾಡ್ತೀನಿ. ಒಂದು ಸಲ ಎಲ್ಲ ಮಸಾಲೆ ಹಾಕಿ, ಅಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡ್ತೀನಿ, ಹಾಕ್ದಲ್ಲೇನು ಮಾಡ್ತೀನಿ. ಇವತ್ತು ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡೋಣ ಅಂತ ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಇಲ್ಲಿ ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಲವಂಗ ಕೂಡ ಹಾಕ್ತಾ ಇದ್ದೀನಿ. ಹಾಗೆಯೇ ಸಾಂಬಾರ್ ಪುಡಿ, ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಬೇಕು. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಈರುಳ್ಳಿ, ಮತ್ತು ಟೊಮೊಟೊ, ಮತ್ತು ಮೊಳಕೆ ಹುಳಿಕಾಳೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಈಗ ನಾನು ರುಬ್ಕೊಂಡಿರೋ ಖಾರ ಹಾಕ್ತಾ ಇದ್ದೀನಿ. ಖಾರ ಹಾಕ್ಕೊಂಡ್ಮೇಲೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾರನ್ನ ನಾವು ಹೆಚ್ಚಿಸ್ಕೋಬೋದು. ನನಗೆ ಸಾರು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮೇಲೆ ನೀರು ಹಾಕೊತಾ ಇದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅನ್ನ ಕೂಡ ರೆಡಿ ಆಯಿತು, ಮತ್ತು ಜೊತೆಗೆ ಮುದ್ದೆ ಕೂಡ ಇಡೋಣ ಅಂತ ಮುದ್ದೆ ಗಿಡ್ತಾ ಇದ್ದೀನಿ. ಸಾಂಬಾರ್ ಕೂಡ ರೆಡಿ ಆಯಿತು. ನಾನು ಇಲ್ಲಿ ಎರಡು ಥರ ಮಾಡ್ತೀನಿ. ಒಂದೊಂದ್ಸಲ ಸಾರೊಳಗೆ ಕಾಳು ಇರೋ ಥರನೇ ಬಿಡ್ತೀನಿ, ಆದರೆ ಒಂದೊಂದು ಟೈಮು ಕಾಳು ಮತ್ತು ಸಾರನ್ನ ಸಪರೇಟ್ ಮಾಡಿ ಕಾಳಿಗೆ ಒಗ್ಗರಣೆ ಮಾಡ್ತೀನಿ. ಸೊ ಇವತ್ತು ಕಾಳಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಒಗ್ಗರಣೆಗೆ ಫಸ್ಟು ಈರುಳ್ಳಿಯನ್ನು ಹೆಚ್ಕೊತಾ ಇದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ ತಗೋಬೇಕು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು,
ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಈಗ ಒಣಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕಾಳನ್ನ ಎತ್ತಿಟ್ಕೊಂಡಿದ್ವಲ್ಲ ಆ ಕಾಳನ್ನ ಹಾಕೋಬೇಕು. ಮತ್ತು ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ರೆಡಿ ಇರುವಂಥ ಕೋಕೋನೆಟ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ಫ್ರೆಶ್ ಕಾಯಿದ್ರೆ ಫ್ರೆಶ್ ಕಾಯಿನ ಕೂಡ ತುರಿದು ಹಾಕೋಬೋದು. ಸೊ ಇದು ನನ್ನ ಹತ್ರ ಇದ್ದಿದ್ದರಿಂದ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ ಮೇಲೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದ್ರಿ ಅಲ್ವಾ ಮೊಳಕೆ ಹುಳಿಕಾಳು ಸಾರು ಹಾಗೆಯೇ ಪಲ್ಯ ಹೇಗೆ ಮಾಡಿದೆ ಅಂತ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ. ಇದಾದಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಆಗಿರುತ್ತಲ್ವ, ಸೊ ಇಲ್ಲಿ ಡಿಶ್ ವಾಷರ್ ಇರೋದ್ರಿಂದ ನಾನು ಎಲ್ಲದನ್ನು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊತಾ ಹೋಗ್ತೀನಿ. ಅಂದರೆ ಡಿಶ್ ವಾಷರ್ಗೆ ನಾನು ಅಲ್ಲೇ ಪಾತ್ರೆಗಳನ್ನ ಹಾಕೊಂಬಿಡ್ತೀನಿ. ಸೊ ಸಿಂಕ್ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೋದು ಅಂತ. ಹಾಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಹೇರ್ ವಾಶ್ ಎಲ್ಲ ಮಾಡ್ಕೋಬೇಕಿತ್ತು. ಸೊ ಸಂಜೆ ಹೇರ್ ವಾಶ್ ಮಾಡಿಕೊಂಡೆ. ಬಾಲ್ಕನಿನಲ್ಲಿ ನಿಂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡಿರ್ತೀನಿ. ಸಂಜೆ ನನ್ನ ಮಗ ಹಾರ್ಲಿಕ್ಸ್ ಕುಡಿತಾನೆ, ಹಾಗಾಗಿ ಅವನಿಗೆ ಹಾರ್ಲಿಕ್ಸ್ ಮಾಡಿಕೊಟ್ಟೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.